ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಅಣ್ಣ ತಮ್ಮಂದರಿಗೆ ಮಿತ್ರರಿಗೆ ಹಾಗೂ ಸುರಾರಿ ತಂಡದ ಸರ್ವ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ವಿಶಾಲ್ ಸರ್ ಯಾವುದೋ ನನಗೆ ಈ ಸಿನಿಮಾದಲ್ಲಿ ಕನ್ಫ್ಯೂಸ್ ಮಾಡಿಸ್ಬಿಟ್ಟವ್ರೆ. ಮೊದಲು ಒಂದು ಪಾತ್ರ ಕೊಟ್ಟು ಮಾಡಿಸಿದ್ರು, ಮಾಡಿಸಿದ್ರಲ್ಲಿ ಮಂಗಳಮುಖಿ ಥರ ಸ್ವಲ್ಪ ಶೇಡೆಡ್ ಇತ್ತು ಕ್ಯಾರೆಕ್ಟ್ರು. ದಿನೇಶ್ ಬಾಬು ಸರ್ ನೋಡಿ, ಯಾರಿದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ, ಒಂದು ಪೇಪರ್ ಎತ್ಕೊಳ್ಳೋದನ್ನು ಆ ಕೈ ತಿರುಗಿಸೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಭಾಳ ಖುಷಿಯಾಗ್ಬಿಟ್ಟೆ ನಾನು ಇವ್ರು ಹೇಳಿದ ತಕ್ಷಣ. ಆ ಫುಟೇಜ್ ನೋಡಿಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸಹಜ, ಪರವಾಗಿಲ್ಲ ಸರ್ ವಿಭಿನ್ನವಾಗಿ ಈ ಸರಿ ಒಂದು ಪಾತ್ರ ಕೊಟ್ಟಿದ್ದೀರಾ ಅಂದೆ. ನೆಕ್ಸ್ಟ್ ನೋಡಿದ್ರೆ ಎರಡು ದಿನ ಶೂಟ್ ಮಾಡಿದ್ರು, ನನ್ನದು ಪಾತ್ರದ್ದು ಆ ಪಾತ್ರ ಚೇಂಜ್ ಆಗಿ ಬೇರೆ ಥರ ಬಂತು. ಹೆಸರು ದುರ್ಯೋಧನ ಅಂತ ಬೇರೆ ಇಟ್ಟಿಸ್ಬಿಟ್ರು ನಮಗೆ. ದುರ್ಯೋಧನ ಅಂತಿಟ್ಟು ನಾನೊಂದು ಪ್ರೊಡಕ್ಷನ್ ಮ್ಯಾನೇಜರ್ ಟೈಪ್ ಏನು ಒಂದು ಪಾತ್ರ ಕೊಟ್ಟು ಒಂದು ಅವರಿಗೆ ಬ್ಯಾಕ್ ಬೋನ್ ಥರ ಇರುವಂಥ ಒಂದು ಅವರ ಅಣ್ಣನೋ ಅಂಕಲೋ ಆ ಥರ ಇದೆ. ಮುಖ್ಯವಾಗಿ ನಮ್ಮ ಮಾಸ್ಟ್ರು ಒಂದು ಡ್ಯಾನ್ಸ್ ಮಾಡಿಸಿದ್ದಾರೆ, ಒಂದು ಸಾಂಗ್ ಪೂರ್ತಿ ಡ್ಯಾನ್ಸ್ ಅವರು ನಮ್ಮದು ಇಬ್ಬರದೂ. ಇವರು ನಮ್ಗೆ ಹಾಕೊಂಡು ರುಬ್ಬಿ ಚೆನ್ನಾಗಿ ಪಲ್ಟಿ ಹೊಡೆಸಿ ಏನೇನೋ ಜಂಪ್ ಮಾಡಿಸಿ ಏನೇನೋ ಮಾಡಿದ್ರು. ಅದೇನಕ್ಕೂ ಏನು ಮಾಸ್ಟರ್ ಚೆನ್ನಾಗಿದೆಯಾ, ಸಾಕು ಬಿಡಿ, ಒಂದು ಡ್ಯಾನ್ಸು ಕೊಟ್ಟಿದ್ದಾರೆ. ಅದೇ ಒಂದು ವಿಭಿನ್ನ ಪಾತ್ರವನ್ನು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಮತ್ತು ನಮ್ಮ ಅಣ್ಣ ಗಣೇಶ್ ರಾವ್ ಅವರು, ಚಿತ್ರಲ್ ಮೇಡಮ್ ಅವರು, ನಮ್ಮ ರತನ್ಯ ಅವರು ಎಲ್ಲ ಇಲ್ಲಿ ಸುಮಾರು ಜನ ಇದ್ದಾರೆ. ಜೊತೆಗೆ ವಿಶೇಷವಾಗಿ ನನ್ನ ಕಾಂಬಿನೇಷನ್ನು ನಮ್ಮ ಓಂ ಪ್ರಕಾಶ್ ರಾವ್ ಅವರು ಕೊಟ್ಬಿಟ್ಟಿದ್ದರು, ಚೆನ್ನಾಗಿ ಬೈಸ್ಕೊಳ್ಳಿ ಅಂತ. ಚೆನ್ನಾಗಿ ಬೈಕೊಂಡು ಬೈಕೊಂಡು ಪಾತ್ರನೇ ಹಂಗಿತ್ತು, ಅದು ಚೆನ್ನಾಗಿತ್ತು, ಬೈಸ್ಕೊಂಡ್ರೆ ಒಂಥರ ಮಜಾ ಇತ್ತು. ಕೌರವ ವೆಂಕಟೇಶ್ ಸರ್ ಸಾಹಸ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಮಂಗಳಮುಖಿ ಅಂದರೆ ಸ್ವಲ್ಪ ಬೇಡ ಅಂದ್ಬಿಟ್ಟದು, ಕತೆ ಏನೋ ಒಂಚೂರು ಚೇಂಜ್ ಮಾಡೋಣ ಅಂತ ಮಾಡಿಬಿಟ್ರು. ಹಾಂ, ಅದೇನು ಹೇಳ್ತಾರೆ ನೋಡಿ. ಇಲ್ಲ, ಅದ್ರ ಬಗ್ಗೆ ಹೇಳಲೇಬೇಕು. ಆ್ಯಕ್ಚುಲಿ ಮೊದಲು ಇವರು ಕೊಟ್ಟಿದ್ದ ಪಾತ್ರ ಬೇರೆ, ಆ ಪಾತ್ರ ತುಂಬ ಚಿಕ್ಕದಾಗಿತ್ತು, ಬಟ್ ಅದನ್ನು ಹೈಲೈಟ್ ಆಗುವಂಥ ಪಾತ್ರ ಇತ್ತು. ಅದು ಮಂಗಳಮುಖಿ ಅಲ್ಲ ಆ್ಯಕ್ಚುಲಿ, ಅದು ಅದು ಬಂದ್ಬಿಟ್ಟು ಒಂಥರ ಕಾಮಿಕಲ್ ಆಗಿ ಒಂಥರ ಒಂದು ಗೇ ಟೈಪ್ ಅಂತ ಅನ್ಬೋದು. ಸೊ ಆ ರೀತಿ ತುಂಬ ಚೆನ್ನಾಗಿ ಬಂತು. ಎರಡು ದಿವಸ ಶೂಟು ಮಾಡಿದ್ವಿ ಆ ಸೀನ್ನ. ಶೂಟ್ ಮಾಡಿದ್ಮೇಲೆ ಈ ಕಲಾವಿದರಿಗೆ ಈ ಪಾತ್ರ ತುಂಬ ಚಿಕ್ಕದು ಅಂತ ಅನ್ನಿಸ್ಬಿಡ್ತು ನನಗೆ. ಯು ಡೋಂಟ್ ಬಿಲೀವ್, ಇಮಿಡಿಯೇಟ್ಲಿ ಈ ಸಿನಿಮಾದಲ್ಲಿ ಪ್ರಮೋಷನ್ ಕೊಟ್ಬಿಟ್ಟೆ ಅಂತ ಹೇಳ್ಬೋದು. ಕಂಪ್ಲೀಟ್ ಈ ಒಂದು ಆ ಚಿತ್ರದ ಜೊತೆಲಿ ಇವ್ರನ್ನ ಜೊತೆಲೇ ಇರುವಂತ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಅದಕ್ಕೆ ಇವ್ರನ್ನ ಮತ್ತೆ ಫ್ಲಿಪ್ ಮಾಡ್ಬೇಕಾಗಿ ಬಂತು. ಸೊ ಅದರಿಂದ ಅದನ್ನ ಇಲ್ಲಿಂದ ತೆಗೆದುಬಿಟ್ಟು ಅದಕ್ಕೆ ಬೇರೆ ಆರ್ಟಿಸ್ಟ್ನ ಯೂಸ್ ಮಾಡ್ಕೊಂಡ್ವಿ. ಅದನ್ನು ಅದ್ಭುತವಾಗಿತ್ತು, ಅನ್ಫಾರ್ಚುನೇಟ್ಲಿ ಅದನ್ನ ಯೂಸ್ ಮಾಡೋಕ್ಕಾಗಿಲ್ಲ. ಎಸ್, ಅವಿನಾಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್, ಅವ್ರದ್ದು ತುಂಬ ಒಳ್ಳೆ ಕ್ಯಾರೆಕ್ಟರ್ ಮಾಡಿಸಿದ್ದಾರೆ. ಒಂದು ಅವಕಾಶ ಕೊಟ್ಟಿದ್ದಾರೆ ವಿಭಿನ್ನವಾದ ಪಾತ್ರ, ನಮಗೂ ಖುಷಿ ಆಯಿತು. ಅದೇ ಈ ಸಿನಿಮಾದಲ್ಲಿ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಿಸಿ ಲಿಪ್ ಮೂಮೆಂಟ್ ಕೊಡಿಸೋದು ನನಗೊಂದು ಖುಷಿ ಅಷ್ಟೇ, ಪೂರ್ತಿ ಒಂದು ಹಾಡಿಗೆ. ಹಾಂ, ಒಂದು ಒಂದು ಹೇಳಿಸಿದ್ರು ನನ್ನ ಕೈಲಿ ಆಗಲ್ಲ ಅಂದ್ರೂ ಒಂದು ಐದು ನಿಮಿಷದಲ್ಲಿ ಪರವಾಗಿಲ್ಲ, ಏನೋ ಬಯಟ್ ಮಾಡ್ಕೊಂಡು ಒಂದು ದಯವಿಟ್ಟು ನೀವೇ ಹೇಳಿ ಅದು ನನಗೆ ಕೇಳಿ. ಇಲ್ಲ, ನನಗೆ ಗೊತ್ತಿಲ್ಲ, ಅದು ಅಲ್ಲಿ ಹೇಳ್ತೀನಿ ಅಷ್ಟೇ. ನಮ್ಗೆ ಇವಾಗ್ಲೂ ನಾನು ಸಿನಿಮಾ ಡೈಲಿಗೆ ಯಾವ್ದಾರು ಹೇಳಕ್ ಬರಲ್ಲ, ಜನರಲ್ಲಿ ಮಾತಾಡ್ತೀನಿ ಸಿನಿಮಾದವ್ರ ವಾಯ್ಸಲ್ಲಿ, ಬಟ್ ನನಗೆ ನಾನು ಅಪ್ಪನೇ ನಂಗೆ ಡೈಲಾಗ್ ಬರಲ್ಲ, ಮರ್ತು ಬಿಡ್ತೀನಿ ನಾನು. ಇವ್ರು ಯಾವುದೊಂದು ತಪ್ಪು ಅಂತ ಚೆನ್ನಾಗಿದೆ ಸರ್, ಅದೊಂದು ಚೂರು ಕೇಳ್ಬಿಡಿ, ಅದಕ್ಕೋಸ್ಕರ ಮಾಡ್ತೀವಿ. ಭಾಳ ಚೆನ್ನಾಗಿದೆ ಅದು. ಅದೇನದು ಒಬ್ರು ಹೇಳ್ತಾ ಇದ್ರು, ತಪ್ಪಿಲ್ಲದ ತಪ್ಪಿಂದ ತಪ್ಪಾಯಿತು ತಪ್ಪು, ತಪ್ಪೆಲ್ಲವೂ ತಪ್ಪಿಲ್ಲದ ತಪ್ಪು, ತಪ್ಪಾಯಿತು ತಪ್ಪು ಅಂತ ಈ ಥರದ್ದೊಂದು ಲೈನ್ ಬರುತ್ತೆ. ಭಾಳ ಅದು ಲಿಪ್ ಮೂಮೆಂಟ್ ಕೊಡೋಕ್ಕೂ ಕರೆಕ್ಟ್ ಆಗಿರ್ಬೇಕು, ಕ್ಲೋಸ್ ಇಟ್ಬಿಟ್ಟಿದ್ರು. ನಾವು ಒಂದು ಗಂಟೆ ತಗೊಂಡು ಮಿಡ್ ನೈಟಲ್ಲಿ ಅದು ಪ್ರಾಕ್ಟೀಸ್ ಮಾಡಿ ಮಾಡಿಸಿದ್ರು ಅದೆಲ್ಲ. ಭಾಳ ಮಾಸ್ಟರ್ ಒಪ್ಕೊಂಡ್ರು ಅಷ್ಟೇ, ಅದೊಂದು ನನಗೆ ಪಾತ್ರ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಐರಿಸ್ ಪ್ರೊಡಕ್ಷನ್ಗೆ ಹಾಗೂ ನಮ್ಮ ಅಜಯ್ ಸರ್ಗೆ, ವಿಶೇಷವಾಗಿ ನನ್ನನ್ನು ಗಂಗಾಧರ್ ಅವರು ಇಲ್ಲಿದ್ದಾರೆ ಅಸೋಸಿಯೇಟ್ ಅವರೇನೆ, ಅವರು ತುಂಬ ಶ್ರಮ ವಹಿಸಿ ನನ್ನ ಪಾತ್ರಗಳು, ಆಮೇಲೆ ಕ್ಯಾಮ್ರಾಮನ್ ಮನು ಸರ್ ಬಂದಿಲ್ಲ, ಅವರು ಕೂಡ ವೀರೇಶ್ವರ ಇದ್ದಾರೆ, ಮನು ಸರ್ನು ಇದ್ದರು, ಭಾಳ ಹಿರಿಯ ಕ್ಯಾಮ್ರಾಮನ್ ಅವರು, ಅವರು ತುಂಬ ಕೋಪರೇಟಿವ್ ಆಗಿ ನಮ್ಗೆ ತುಂಬ ಚೆನ್ನಾಗಿ ಮಾಡಿದ್ರು. ಭಾಳ ಖುಷಿಯಾಗುತ್ತೆ ಸರ್ನ ನೆನೆಸ್ಕೊಂಡು, ಅವರು ಕೂಡ ಇರಬೇಕಂತೇಳಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಗಂಗಾಧರ್ ಸರ್, ಥ್ಯಾಂಕ್ ಯು ವಿಶಾಂತ್.